ಹಲೋ ಹಾಯ್ ನಮಸ್ಕಾರ ಪಬ್ಲಿಕ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ನಾಗರಾಜು ಬಹುಶಃ ಈ ಪ್ರೋಗ್ರಾಮ್ ಮುಗಿದ ಮೇಲೆ ಪ್ರೋಗ್ರಾಮ್ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಅನ್ಸೋಕೆ ಶುರುವಾಗುತ್ತೆ ನಾವು ತಿಂತಿರೋದು ನಾವು ಕುಡಿತಿರೋದು ಇದೆಲ್ಲ ಬಿಟ್ಬಿಟ್ಟು ನಾವು ಏನು ಮಾಡೋಣ ಅಂತ ಅಂಥ ಸ್ಥಿತಿಗೆ ತಂದುಬಿಟ್ಟಿದ್ದೀವಿ ನಾವು ಅಂತ ಅನ್ನಿಸ್ತಾ ಇದೆ ಅಫ್ಕೋರ್ಸ್ ಅದೇನು ಎತ್ತ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾವಿಡೋರಿದ್ದೀವಿ ಅದಕ್ಕೆ ಮುಂಚೆ ಈ ಕ್ಷಣದ ಟಾಪ್ ಸ್ಟೋರೀಸ್ ಬಿಬಿಎಂಪಿ ಚುನಾವಣೆ ವಿಚಾರ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ ಹೈಕೋರ್ಟ್ ನಾಳೆಗೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್ ಪಿಎಫ್ಐ ಸಂಘಟನೆ ಮೇಲಿನ ಕೇಸ್ ವಾಪಸ್ ಹಿನ್ನೆಲೆ ಬೆಂಗಳೂರಿಗೆ ತೊಗಾಡಿಯ ಬರುವ ಸಾಧ್ಯತೆ ಗುಟ್ಟು ಬಿಟ್ಟು ಕೊಡುತ್ತಿಲ್ಲ ಹಿಂದೂಪರ ಸಂಘಟನೆ ಕೋಲಾರದಲ್ಲಿ ಸಂಭ್ರಮದ ರವಿ ಹುಟ್ಟು ಹಬ್ಬ ರವಿಯಿಂದ ಸಹಾಯ ಪಡೆದವರ ಕಣ್ಣೀರ ನಮನ ಇತ್ತ ಕುಣಿಗಲ್ನಿಂದ ಬಾಲಕಿ ಪಾದಯಾತ್ರೆ ಕಬ್ಬು ಬೆಳೆಗಾರರ ಬಾಕಿ ಮೊದಲು ಕೊಡಿ ಕೇಂದ್ರದಿಂದ ಬಡ್ಡಿ ರಹಿತ ಸಾಲ ಕೊಟ್ಟು ಎಚ್ಚರಿಕೆ ಇತ್ತ ಬಳ್ಳಾರಿಯಲ್ಲಿ ನಿಂತಿಲ್ಲ ಕಬ್ಬು ಬೆಳೆಗಾರರ ಆಕ್ರೋಶ ಬಗೆಹರಿಸಿಲ್ಲ ದನ ಕಾಯೋನು ಟೈಟಲ್ ವಿವಾದ ಭಟ್ರು ಬಾಯಿ ಬಿಡುತ್ತಿಲ್ಲ ಸಲೀಂ ಖಾನ್ ಟೈಟಲ್ ಕೊಡ್ತಿಲ್ಲ ಫಿಲ್ಮ್ ಚೇಂಬರ್ನಲ್ಲಿ ಸಂಧಾನ ಸಭೆ ಠುಸ್ ಆಯ್ತು ಈ ಕ್ಷಣದ ಟಾಪ್ ಸ್ಟೋರೀಸ್ ಅನ್ನು ನೋಡಿದ್ರಿ ನಾನೇ ಕೂತಿದ್ದೆ ಒಂದು ಎರಡು ಮೂರು ದಿವಸದ ಹಿಂದಿನ ಇದೇ ಪಬ್ಲಿಕ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಿನ್ನೋ ವಿಚಾರದ ಬಗ್ಗೆ ಮಾತಾಡ್ತಿದ್ವಿ ರಾಷ್ಟ್ರದಾದ್ಯಂತ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು ಅದು ಉತ್ತರ ಪ್ರದೇಶದಿಂದ ಶುರುವಾಯಿತು ದೇಶವ್ಯಾಪಿ ಹಬ್ಬಿಕೊಳ್ತು ಎಷ್ಟೋ ಹಲವಾರು ರಾಜ್ಯದಲ್ಲಿ ಮ್ಯಾಗಿಯನ್ನು ತಿನ್ನಬಾರದು ಅಂತ ಬ್ಯಾನ್ ಮಾಡಲಾಗಿದೆ ಇನ್ನೊಂದಷ್ಟು ಕಡೆ ಅದನ್ನು ಇನ್ನು ಚೆಕ್ ಮಾಡ್ತಿದ್ದಾರೆ ಇನ್ನೊಂದಷ್ಟು ದೇಶದಲ್ಲಿ ಓ ಸೇಫ್ ಅಪ್ಪ ತೊಂದರೆ ಇಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಆಯಿತು ಇದು ತಿನ್ನೋ ವಿಚಾರ ಈಗ ಕುಡಿಯೋ ವಿಚಾರಕ್ಕೆ ಬರ್ತೀನಿ ನಾನು ಒಂದು ಟೇಸ್ಟ್ ಅಲ್ವಾ ಅದು ತಿನ್ನಬೇಕಾದ್ರೆ ಇನ್ನು ಅದು ಕುಡಿಬೇಕು ಅಂತ ಇನ್ನೊಂದು ಕಡೆ ಅಂದರೆ ಈಗ ಗುಜರಾತಿಂದ ಶುರುವಾಗಿದೆ ಕರ್ನಾಟಕವನ್ನೂ ತಲುಪಿದೆ ಸಾಮಾನ್ಯವಾಗಿ ತುಂಬ ಸುಸ್ತಾದರೆ ಬೇಗ ಅಂದರೆ ಇನ್ಸ್ಟೆಂಟ್ ಎನರ್ಜಿ ಬೇಕು ಅನ್ನೋದಕ್ಕೆ ಹಲವಾರು ರೀತಿಯ ಮಾರ್ಗೋಪಾಯಗಳಿದೆ ಒಂದು ಕೆಲವರು ಪಿಲ್ಸ್ ತಗೋತಾರೆ ಕೆಲವರು ಎನರ್ಜಿ ಡ್ರಿಂಕ್ ಕನ್ಸ್ಯೂಮ್ ಮಾಡ್ತಾರೆ ಕೆಲವರು ಗ್ಲುಕೋಸ್ ಅಂಥದ್ದನ್ನು ತಗೋತಾರೆ ನಮ್ಮ ಹಳ್ಳಿ ಜನ ಎಳ್ನೀರು ಕುಡಿತೀವಿ ನಾವು ಒಂದು ಸ್ವಲ್ಪ ಎನರ್ಜಿ ಬರಲಿ ಅಂತ ಸ್ವಭಾವತಃವಾಗಿ ಬಂದದ್ದು ಹೇಗಿದೆ ಯಾರೋ ಮಾಡಿದಂಥ ಎನರ್ಜಿ ಡ್ರಿಂಕ್ ಕುಡಿಯೋದು ಹೇಗಿದೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ತುಂಬ ಡೇಂಜರು ಹುಷಾರಾಗಿರಲೇಬೇಕು ಅನ್ಸುತ್ತೆ ಚರ್ಚೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದೇ ಇವತ್ತಿನ ಪಬ್ಲಿಕ್ ಸ್ಪೆಷಲ್ ಡೇಂಜರ್ ಡ್ರಿಂಕ್ಸ್ ಮ್ಯಾಗಿಯಲ್ಲಿ ಸೀಸದ ಅಂಶ ಪತ್ತೆಯಾಗಿತ್ತು ಹೀಗಾಗಿ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿಕೆ ಕೊಡಲಾಗಿತ್ತು ಹಾಗಾದ್ರೆ ಈ ಡ್ರಿಂಕ್ಸ್ ನಲ್ಲಿ ಏನಿದೆ ಈ ಪ್ಯಾಕೇಜ್ ನೋಡ್ಕೊಂಬನ್ನಿ ದೈನಂದಿನ ಜೀವನದಲ್ಲಿ ಉಪಯೋಗಿಸುವ ಮ್ಯಾಗಿಯಲ್ಲಿ ರೋಗ ರುಜಿನ ತಂದೊಡ್ಡುವ ಸೀಸದ ಅಂಶ ಪತ್ತೆಯಾಗಿ ದೇಶಾದ್ಯಂತ ಹಲವು ಕಡೆ ಮ್ಯಾಗಿಯನ್ನ ನಿಷೇಧಿಸಲಾಗಿದೆ ಮ್ಯಾಗಿಯಲ್ಲಿನ ವಿಷದ ವಿಷಯ ಮಾಸುವ ಮುನ್ನವೇ ಮತ್ತೊಂದು ಆಘಾತಕಾರಿ ಸುದ್ದಿ ಬಯಲಾಗಿದೆ ಎನರ್ಜಿ ಬರುತ್ತೆ ಅಂತ ಯುವಕರು ಹೆಚ್ಚಾಗಿ ಕುಡಿತಿದ್ದ ಎನರ್ಜಿ ಡ್ರಿಂಕ್ಸ್ನಲ್ಲಿ ಆಲ್ಕೋಹಾಲ್ ಅಂಶವನ್ನ ಹೆಚ್ಚಾಗಿ ಬಳಸಿ ಮಾರಾಟ ಮಾಡುತ್ತಿರುವ ಜಾಲವನ್ನ ಫುಡ್ ಅಂಡ್ ಡ್ರಗ್ ಸಂಸ್ಥೆ ಎಫ್ಡಿಸಿಎ ಪತ್ತೆ ಹಚ್ಚಿದೆ ಗುಜರಾತಿನ ಗಾಂಧಿಧಾಮದಲ್ಲಿ ಪಾನ್ ಶಾಪ್ ಒಂದರಲ್ಲಿ ಮಾರಾಟ ಮಾಡ್ತಾ ಇದ್ದ ಎನರ್ಜಿ ಡ್ರಿಂಕ್ಸ್ನಲ್ಲಿ ಆಲ್ಕೋಹಾಲ್ ಅಂಶ ಪತ್ತೆ ಆಗಿರುವುದು ದೃಢಪಟ್ಟಿದೆ ಯೂಸ್ಟರ್ ಎಂಬ ಹೆಸರಿನ ಎನರ್ಜಿ ಡ್ರಿಂಕ್ಸ್ ಯಾವುದೇ ಅಧಿಕೃತ ರಿಜಿಸ್ಟರ್ ಆಗದೆ ಎನರ್ಜಿ ಡ್ರಿಂಕ್ ಕಂಪನಿಯೊಂದು ಅಕ್ರಮವಾಗಿ ಒಂದು ಬಾಟಲ್ಗೆ 100 ರೂಪಾಯಿ ಅಂತೆ ಮಾರಾಟ ಮಾಡಲಾಗ್ತಾ ಇತ್ತು ಈ ಬಗ್ಗೆ ಮಾಹಿತಿ ತಿಳಿದ ಎಫ್ಡಿಸಿಎ ಎನರ್ಜಿ ಡ್ರಿಂಕ್ ಅನ್ನು ವಶಪಡಿಸಿಕೊಂಡು ಪರಿಶೀಲಿಸಿ ಅಗತ್ಯತೆಗಿಂತ ಮೀರಿ ಆಲ್ಕೋಹಾಲ್ ಅಂಶ ಹೊಂದಿದೆ ಎಂದು ಖಚಿತಪಡಿಸಿದೆ ಈ ರೀತಿಯ ಡ್ರಿಂಕ್ಸ್ಗಳನ್ನು ಅಕ್ರಮವಾಗಿ ಪಾನ್ ಅಂಗಡಿಗಳಲ್ಲಿ ಮಾರಾಟ ಮಾಡಲಾಗ್ತಾ ಇದ್ದು ಎಫ್ಡಿಸಿಎ ಪರಿಶೀಲಿಸಲು ಲ್ಯಾಬೊರೇಟರಿಗೆ ಕಳಿಸಿಕೊಟ್ಟಿದೆ ಇನ್ನಿತರ ಡ್ರಿಂಕ್ಸ್ ಮೇಲೆ ಕಣ್ಣಿಟ್ಟಿದ್ದು ದಾಳಿ ನಡೆಸಲು ಚಿಂತನೆ ನಡೆಸಿದೆ ಅಲ್ಲದೆ ಈ ರೀತಿಯ ಎನರ್ಜಿ ಡ್ರಿಂಕ್ಸ್ಗಳನ್ನು ಸೇವನೆ ಮಾಡುವುದರಿಂದ ಮಕ್ಕಳು ಕುಡಿತದ ಚಟಕ್ಕೆ ಬೀಳುವ ಸಾಧ್ಯತೆ ಇದ್ದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ ಗುಜರಾತಿನಲ್ಲಿ ಆಹಾರ ಮತ್ತು ಡ್ರಗ್ಸ್ ನಿಯಂತ್ರಣ ಸಂಸ್ಥೆ ರಾಜ್ಯಾದ್ಯಂತ ಮಾಡಿದ ಸಮೀಕ್ಷೆಯಲ್ಲಿ ಎನರ್ಜಿ ಡ್ರಿಂಕ್ಸ್ನಲ್ಲಿ ಆಲ್ಕೋಹಾಲ್ ಅಂಶ ಪತ್ತೆ ಆಗಿರುವುದರಿಂದ ಸರ್ಕಾರದ ಕಣ್ಣು ಎಲ್ಲ ಬ್ರಾಂಡೆಡ್ ಎನರ್ಜಿ ಡ್ರಿಂಕ್ಸ್ಗಳತ್ತ ನೆಟ್ಟಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಎಲ್ಲ ಎನರ್ಜಿ ಡ್ರಿಂಕ್ಗಳು ಬಣ್ಣ ಬಣ್ಣದಾಗಿ ವಾವ್ ಒಂದ್ಸರಿ ಕುಡಿಬೇಕು ಅಂತ ಅನ್ಸೆ ಅನ್ಸುತ್ತೆ ಅಬ್ಸರ್ವ್ ಮಾಡಿ ಮಕ್ಕಳಿಗೆ ತುಂಬಾ ದಾಹ ಆದಾಗ ದೇವರನಾಗ್ಲೂ ಹೇಳ್ತೀನಿ ಯಾವತ್ತು ಬಂದ ಅಪ್ಪ ಅಮ್ಮನ ಹತ್ರ ತುಂಬಾ ಭಯ ಆಗ್ತಿದೆ ಎಳ್ನೀರು ಕುಡಿಬೇಕು ಅಂತ ಕೇಳಿದ ಉದಾಹರಣೆ ಇಲ್ವೇ ಇಲ್ಲ ಅನ್ಸುತ್ತೆ ನನಗೆ ಅವ್ರು ಯಾವಾಗ ಕೇಳಿದ್ರು ಅದು ಎನರ್ಜಿ ಡ್ರಿಂಕ್ ಆಗಿರುತ್ತೆ ಯಾವುದೋ ರೆಡ್ ಬುಲ್ ಕೇಳ್ತಾರೆ ಇನ್ಯಾವುದೋ ಇನ್ನೊಂದು ಕೇಳ್ತಾರೆ ಮತ್ತೊಂದು ಕೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಮಕ್ಕಳ ಮೇಲಾಗ ಅಥವಾ ದೊಡ್ಡವರಿಗೆ ಪರಿಣಾಮ ಬೀರ್ತಾ ಇದೆ ಆ ಚರ್ಚೆ ನಿಮ್ಮ ಮುಂದೆ ಇಡ್ತೀನಿ ನನ್ನ ಜೊತೆ ಇಬ್ಬರು ಗೆಸ್ಟ್ ಈ ಕ್ಷಣ ಸ್ಟುಡಿಯೋಲಿ ಇದ್ದಾರೆ ಮೊದಲಿಗೆ ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷರು ಪ್ರಸಿದ್ಧ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಸಿ ಎ ಕಿಶೋರ್ ಅವರು ಡಾಕ್ಟರ್ ಗುಡ್ ಈವ್ನಿಂಗ್ ನಮ್ಮ ಕಾರ್ಯಕ್ರಮ ಸ್ವಾಗತ ಅಫ್ಕೋರ್ಸ್ ಆಸ್ ಯೂಶುವಲ್ ಸುಮಾರು 1 ವಾರ 10 ದಿನದಿಂದ
ತುಂಬಾ ಬಿಸಿ ಇದ್ದಾರೆ ಅವರು, ಬಿಕಾಸ್ ಈ ಎಲ್ಲ ಮಾಹಿತಿಯನ್ನು ಕೂಡ ಜನಕ್ಕೆ ಹೇಳಲೇಬೇಕು ಅಂತ. ಮ್ಯಾಗಿ ಆಯ್ತು, ಈಗ ಎನರ್ಜಿ ಡ್ರಿಂಕ್ಸ್. ನಮ್ಮ ಜೊತೆ ಇದ್ದಾರೆ ಪ್ರಸಿದ್ಧ ಆಹಾರ ತಜ್ಞರಾದಂತಹ ಮಿಸ್ಟರ್ ರಘು ಅವರು. ಗುಡ್ ಈವ್ನಿಂಗ್ ಅವರೇ, ವೆಲ್ಕಮ್ ಬ್ಯಾಕ್ ನಮ್ಮ ಸ್ಟುಡಿಯೋಗೆ. ಮತ್ತೆ ಮತ್ತೆ ಬರೋ ಹಾಗಾಗಿದೆ, ಬಿಕಾಸ್ ಈ ತರದ ಪ್ರಕರಣಗಳು ನಡೀತಾನೆ ಇದೆ. ವೈ ಈ ಸೋ, ಯಾಕೆ ಇದು ಈ ತರ? ಇದು ಒಂದು ರೀತಿಯಲ್ಲಿ ಎದೆ ಹೇಳ್ತಾರಲ್ಲ, ಒಂದು ಸ್ಪಾರ್ಕ್ ಕ್ರಿಯೇಟ್ ಆಯ್ತು ಅಂತ ಅನ್ಸುತ್ತೆ. ಏನು ಈ ಮ್ಯಾಗಿ, ಇದರಿಂದ ಒಂದು ಆಹಾರದಲ್ಲಿ ಆಹಾರ ಸುರಕ್ಷತೆಯ ಬಗ್ಗೆ, ಅದು ಒಂದಲ್ಲ ಎಲ್ಲಾ ರೀತಿಯಲ್ಲೂ ನಮ್ಗೆ ಆಹಾರ ಸುರಕ್ಷತೆಯನ್ನು ನಾವು ರಾಜಿ ಮಾಡ್ಕೊಂಡಿದೀವಿ, ಏನೇನು ತೊಂದರೆಗಳಾಗ್ತಾ ಇದಾವೆ ಅಂತಕ್ಕಂಥದ್ದು. ಈ ಇದ್ರ ಬಗ್ಗೆ ಇಂಥ ಚರ್ಚೆಗಳಾಗೋದು ಬಹಳ ಒಳ್ಳೇದು ನನ್ನ ದೃಷ್ಟಿಯಲ್ಲಿ. ಯಾಕಂತ ಹೇಳಿದ್ರೆ, ನಾವು ಕಾಯಿಲೆಗಳನ್ನ ತಡೆಗಟ್ಟುವುದು ಇಲ್ಲಿದೆ, ಕಾಯಿಲೆಗಳ ಹುಟ್ಟು ಬೇರು ಇಲ್ಲಿದೆ. ಸೊ ಇಲ್ಲಿ ನಾವು ಗಮನಿಸಿದ್ರೆ, ಅಥವಾ ಈ ಎನರ್ಜಿ ಡ್ರಿಂಕ್ ಅನ್ನೋದೇ ಇದೆಯಲ್ಲ, ಆ ಹೆಸರೇ ತಪ್ಪು. ಅದು ಯಾಕಂದ್ರೆ ಅದು ನಿಮಗೆ ಶಕ್ತಿಯನ್ನ ಕೊಡುತ್ತದೆ. ಶಕ್ತಿ ಇಲ್ಲ ಅಲ್ಲಿ, ಕೆಫೀನ್ ಇದೆ, ಇನ್ನೇನೋ ಡ್ರಿಂಕ್ಸ್ ಇದೆ, ಕೆಮಿಕಲ್ ಕನ್ಕಾಕ್ಟ್ ಇದೆ, ಟಾರಿನ್ ಇದೆ, ಜಿನ್ಸೆಂಗ್ ಇದೆ, ಆಯ್ತಾ, ಇನ್ಯಾವುದು ಗ್ಲುಕೋಸ್ ಇದೆ, ಆಸ್ಪಾರ್ಟೇಮ್ ಇದೆ, ಆರ್ಟಿಫಿಷಿಯಲ್ ಸುಕ್ರೋಲೋಸ್ ಇದೆ, ಇವೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಇದು ಎನರ್ಜಿ ಡ್ರಿಂಕ್ ಅಂತ ಹೇಳಿದ್ರಿಯಲ್ಲ, ಅದೇನಾದ್ರೆ ದೇವಕ್ಕೆ ದೇವರು ಅಂತ ಹೆಸರಿಡೋದು, ಇಲ್ಲ ಅಂದ್ರೆ ಬದಮಾಷಿಗೆ ಬಾದಶಾ ಅಂತ ಹೆಸರಿಡೋದು ಅಂತ ಹೇಳ್ತಾರೆ. ಒಳ್ಳೆ ಹೆಸರಿಡೋದು ಇದೆಯಲ್ಲ, ಇದು ಟೆಕ್ನಿಕ್, ಮಾರ್ಕೆಟಿಂಗ್ ಟೆಕ್ನಿಕ್. ಕಳಪೆ ಪದಾರ್ಥಕ್ಕೆ, ಕಚಡ ಪದಾರ್ಥಕ್ಕೆ ಒಳ್ಳೆ ಹೆಸರು. ಸರ್, ನೀವು ಹಿಂಗ್ ಸುಮ್ನೆ ಡೈಲಾಗ್ ಹೊಡಿತೀರಿಂಗೆಲ್ಲ ಬೈತಾ ಇದೀರಾ ಇಲ್ಲಿ? ಎಲ್ಲರಿಗೂ ಪರ್ಮಿಷನ್ ಕೊಟ್ಟು ಮಾರಕ್ ಬಿಟ್ಟಿದ್ದಾರೆ ಜನ ತಗೊಂಡಿಲ್ಲ. ನಮ್ಮ ಆಹಾರ ಕಾಯ್ದೆ ಪ್ರಕಾರ ಫುಡ್ ಎನರ್ಜಿ ಡ್ರಿಂಕ್ ಅಂದ್ರೆ ಸ್ಟ್ಯಾಂಡರ್ಡ್ ಇಲ್ಲ, ಅದಕ್ಕೆ ಸ್ಪೆಸಿಫಿಕೇಶನ್ ಇಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಒಂದೇ ಒಂದು ಸ್ಪೆಸಿಫಿಕೇಶನ್, ಕೆಫೀನ್ 145 ppm ಇರಬೇಕು ಅಂತ, ಎಂ ಜಿ ಪರ್ ಲೀಟರ್ ಇರಬೇಕು, ಅದಕ್ಕಿಂತ ಕೆಳಗಿರಬೇಕು ಅಂತ. ಅದಕ್ಕೆ ಏನೆಲ್ಲ ಹಾಕ್ಬೋದು ಗೊತ್ತೇ ಇಲ್ಲ. ಈಗ ಅದೇ ಸಮಸ್ಯೆ ಆಗಿರೋದಲ್ಲ, ಈಗ ನೋಡಿ ನಿಮ್ಗೆ ಮ್ಯಾಗಿಯಲ್ಲಿ ಸಮಸ್ಯೆ, ನೆನ್ನೆ ಖಾದರ್ ಅವರು ಹೇಳಿರೋದೇ ಗ್ಲೂಟಾಮಿಕ್ ಆಸಿಡ್ ಕಂಡು ಬಂದಿದೆ, ಅದಕ್ಕೆ ಏನ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ, ಕೇಂದ್ರ ಕೇಳ್ತೀವಿ ಅಂತ. ನಮ್ಗೆ ಗೊತ್ತಾಗ್ತಿಲ್ಲ ಸ್ವಾಮಿ ಅಂತ, ರಿಸಲ್ಟ್ ಬಂದಿದೆ ಯಾಕೆ ಬಂತು ಏನು ಅಂತ ಗೊತ್ತಿಲ್ಲ ಅಂತ. ಇದು ನಮ್ಮ ಸಮಸ್ಯೆ. ಪದಾರ್ಥಗಳನ್ನು ಮಾರ್ಕೆಟ್ ಬಿಟ್ಟು ಈ ತರ ಕೇಳಬಾರ್ದು, ಬಿಡೋಕ್ಕಿಂತ ಮೊದಲು ಕೇಳ್ಬೇಕು. ವೆರಿ ಟ್ರೂ. ಅದು ಏನ್ರಿ, ಅದು ಯಾಕ್ರಿ ಬಿಡ್ತಾ ಇದ್ದೀರಾ? ಇದನ್ನ ಯಾಕ್ರಿ ಅದ್ರ ಎನರ್ಜಿ ಡ್ರಿಂಕ್ ಅಂತ ಹೇಳಿ ಸ್ಪೋರ್ಟ್ಸ್ ರೇಸ್ ಕಾರ್ಗಳನ್ನು ಬಿಡ್ತಕ್ಕಂಥದ್ದು? ನಿಮಗೆಲ್ಲ ಏರೋ ಶೋ ಆಗುತ್ತಲ್ಲ ಬೆಂಗಳೂರು, ಅಲ್ಲಿ ಎನರ್ಜಿ ಡ್ರಿಂಕ್ಗೆ ಇದು ಕಾರ್ಬಾರು ಹೋಗಿರೋದಲ್ಲ, ಎನರ್ಜಿ ಡ್ರಿಂಕ್ ಅಲ್ಲಿ ಮೇಲೆ ಹಾರ್ತಾ ಇದ್ರೆ ಅಬ್ಬಾ ಇದನ್ನ ಕುಡಿಬೇಕು. ನಮ್ಗೆ ಗೊತ್ತಿಲ್ಲ, ನಾವು ಪರ್ಸೆಪ್ಷನ್ ಬದುಕ್ತಾ ಇದೀವ ಅಂತ. ಡಾಕ್ಟರ್ ಕಿಶೋರ್, ಆಸ್ ಯು ಸೆಡ್, ಕಾರಿಂದ ಬಾರ್ವರೆಗೂ ಎಲ್ಲಾ ಕಡೆ ಡ್ರಿಂಕ್ಸ್ ಅಂತಕ್ಕಂಥದ್ದು ಸರ್ವೆ ಸಾಮಾನ್ಯವಾಗಿ ಆಗ್ಬಿಟ್ಟಿದೆ. ಇಂಡಿಯನ್ ಮೆಂಟಾಲಿಟಿ ನೋಡಿ, ಇಂಡಿಯನ್ ಸಿನಾರಿಯೋ ನೋಡಿ, ಇಂಡಿಯನ್ ಟ್ರೆಡಿಷನ್ ನೋಡಿ. ವೈ ಯು ನೀಡ್ ಎನರ್ಜಿ ಡ್ರಿಂಕ್? ವೆನ್ ಯು ಲೂಸ್ ಅನ್ ಎನರ್ಜಿ, ಯು ನೀಡ್ ಎನರ್ಜಿ ಡ್ರಿಂಕ್. ದಟ್ ಟು ಇನ್ ಇಟ್ಸ್ ಒರಿಜಿನಲ್ ಫಾರ್ಮ್, ಇನ್ ಇಟ್ಸ್ ಒರಿಜಿನಲ್ ಸೆನ್ಸ್, ಇನ್ ಇಟ್ಸ್ ಪಾರಂಪರಿಕ ದೃಷ್ಟಿಕೋನದಲ್ಲಿ ಎನರ್ಜಿ ಡ್ರಿಂಕ್ಸ್ ತಾವೇ ಪ್ರಸ್ತಾವನೆಯಲ್ಲಿ ಹೇಳಿದ್ರು. ಎಳ್ನೀರು ಕುಡಿತಾ ಇದ್ರು, ಮನೆಗೆ ಬಂದ್ರೆ ಪಾನಕ ಕುಡಿತಾ ಇದ್ರು, ನೀರು ಕುಡಿತಾ, ಮನೆಗೆ ಬಂದ ತಕ್ಷಣ ಇವತ್ತು ಅನೇಕ ನೀರು, ಇವತ್ತು ಸನಾತನ ಕರ್ನಾಟಕದ ಮನೆಗಳಲ್ಲಿ ಯಾರು ಪಾರಂಪರಿಕ ಜ್ಞಾನವನ್ನ ಪಾರಂಪರಿಕ ಪದ್ಧತಿಗಳು ಅಳವಡಿಸ್ತಾ ಬರ್ತಿದ್ದಾರೆ, ಮನೆಗೆ ಬಂದ ತಕ್ಷಣ ಉಷ್ಣ ಶಮನವಾಗ್ಲಿ, ಕೂಲೆಂಟ್ ಆಗ್ಲಿ ಬಾಡಿ ಅಂತಕ್ಕಂಥದ್ದು ಪಾನಕ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಂತಹ ಪದ್ಧತಿ. ಸೊ ದಟ್ ಈಸ್ ಟು ರಿಲ್ಯಾಕ್ಸ್, ರಿವೈವ್ ಅಂಡ್ ರಿಜುವಿನೇಟ್ ದ ಬಾಡಿ. ಇವತ್ ಏನಾಗ್ಬಿಟ್ಟಿದೆ, ಪೀರ್ ಪ್ರೆಷರ್ ಅಂತಕ್ಕಂಥ ಹುಟ್ಕೊಂಡ್ಬಿಟ್ಟಿದೆ. ಪೀರ್ ಪ್ರೆಷರ್ ಎರಡು ಕೂಡ ಕಂಪ್ಲೀಟ್. ಸೊ ಏನಾಗ್ಬಿಟ್ಟಿದೆ, ನೀವು 25 rupees ಕೊಡ್ತಾರೆ, ನಾನು 50 rupees ಕುಡಿಬೇಕು, ನಾನು 50 ಕುಡಿದ 100 rupees ಕುಡಿಬೇಕು. ಹೆಚ್ಚು ಹೆಚ್ಚು ಕಾಸ್ಟ್ಲಿ ಇದು ಕಸ ನಾವು ಸೇವನೆ ಮಾಡ್ತಿದ್ರೆ ಸಮಾಜದ ಮುಖ್ಯವಾಹಿನಿ ನಾವೆಲ್ಲ ಗುರುತಿಸಲ್ಪಡುವವರು, ಇಲ್ಲ ಅಂದ್ರೆ ಸಮಾಜಕ್ಕೆ ಖಿನ್ನರು, ದುರ್ಬಲರು. ಈ ಸೆಗ್ಮೆಂಟ್ ಬಂದು ಕುತ್ಕೊಂಡು ಏನನ್ನ ತಿನ್ಬೇಕು, ಏನನ್ನ ಕುಡಿಬೇಕು, ಡ್ರಿಂಕ್ಸ್ ಆಯ್ತು, ಎಡಿಬಲ್ಸ್ ಆಯ್ತು, ಡ್ರಿಂಕ್ಸ್ ಅಂತ ಹೇಳಿದ್ರೆ ಬಹಳ ಸಮರ್ಥನೆಯಾದ ಚರ್ಚೆ ಅಟ್ಲೀಸ್ಟ್ ಈಗಾರು ಬಂತಲ್ಲ ಅಂತ. ನಾವು ಇದೇ ರಘು ಅವರು, ನಾನು 8-9 ಕೆಳಗೆ ನೂಡಲ್ಸ್ ಬಗ್ಗೆ ದೊಡ್ಡ ಯುದ್ಧವನ್ನ ಮಾಡಿದ್ವಿ. ಅವಾಗ ಅರಣ್ಯ ರೋಧನ ಆಗಿತ್ತು. ಹೌದು, ವಾಹಿನಿ ಕುತ್ಕೊಂಡು ನಾವು ಮಾತಾಡ್ದಾಗ ಏನ್ರಿ, ಏನ್ ತಿನ್ಬಾರ್ದು, ಒಂದ್ಸ ನೂಡಲ್ಸ್ ತಿನ್ಬೇಡ ಅಂತೀರಾ, ಒಂದ್ಸ ಕೇಕ್ ತಿನ್ಬೇಡ ಅಂತೀರಾ, ಇನ್ನೊಂದ್ಸ ಚಾಕ್ಲೇಟ್ ತಿನ್ಬೇಡ ಅಂತೀರಾ, ಒಂದ್ಸ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಏನ್ ಕುಡಿಬೇಕು. ಏನನ್ನ, ಲೈಫ್ ಇಸ್ ನಾಟ್ ಅಬೌಟ್ ಈಟಿಂಗ್ ಅಂಡ್ ಮೀಟಿಂಗ್, ಇಟ್ ಇಸ್ ಸಮಥಿಂಗ್ ಅಬೌಟ್ ಸಮಥಿಂಗ್ ಎಲ್ಸ್ ಅಂತ. ಏನನ್ನ ಮಾಡ್ತೀವಿ, ಯಾತಕ್ ಮಾಡ್ತೀವಿ, ಹೇಗ್ ಮಾಡ್ತೀವಿ. ಈಗ ಎನರ್ಜಿ ಅಂತಕ್ಕಂಥದ್ದು ನೋಡಿ, ಎಷ್ಟು ಅನ್ವಾಂಟೆಡ್ ಎನರ್ಜಿ. ಇವತ್ತು ನೀವು ಯಾವುದೇ ಬ್ರ್ಯಾಂಡ್ ತಗೊಂಡ್ರೆ ಹೇಗ್ ಬರುತ್ತೆ, ಇಫ್ ಯು ಹ್ಯಾವ್ ಯು ಲಾಸ್ಟ್ ಅನ್ ಎನರ್ಜಿ ಇನ್ಸ್ಟೆಂಟ್ಲಿ. ನಾನು ಎಷ್ಟೋ ಸಲ ಫ್ರೂಟ್ ಜ್ಯೂಸ್ಗೂ ಹೇಳ್ತೀನಿ, ಅಪ್ಪ ಹಣ್ಣು ತಿನ್ನಿ, ಜಾಸ್ತಿ ಫೈಬರ್ ಹೋಗುತ್ತೆ. ಫ್ರೂಟ್ ಜ್ಯೂಸ್ಗೆ ಫರ್ಗೆಟ್ ಅಬೌಟ್ ದಿ ಆರ್ಟಿಫಿಷಿಯಲ್ ಎನರ್ಜಿ ಡ್ರಿಂಕ್ಸ್. ರೆಡಿಮೇಡ್ ಪ್ಯಾಕ್ಡ್ ಟಿಂಡ್ ಫ್ರೂಟ್ ಜ್ಯೂಸಸ್ಗೂ ನನ್ನ ವಿರೋಧ ಇದೆ. ಯಾಕೆ ಹೇಳಿದ್ರೆ, ನಾರು ದುರ್ಬಲರು, ಮಲ್ಕೊಂಡವರು, ಡೈರಿ ಆದವರು, ವಾಂತಿ ಆದವರು ಕುಡಿಲಿ, ಅವರು ಅದಕ್ಕೆ ಯೋಗ್ಯರು. ಐ ಕಮ್ ಬ್ಯಾಕ್ ಟು ಡಾಕ್ಟರ್ ಕಿಶೋರ್ ಅವರು, ಜೊತೆಗೆ ರಘು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಡಾಕ್ಟರ್ ಕಾಶಿನಾಥ್ ದೀಕ್ಷಿತ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಬಿಕಾಸ್ ಅವರು ಡಯಟೀಷಿಯನ್. ಫ್ರೂಟ್ಸ್ ಬಗ್ಗೆ ಮಾತಾಡ್ತಿದ್ರು. ಈಗ ನೋಡಿ, ಮಾರುಕಟ್ಟೆಯಲ್ಲಿ ಬಾಟಲ್ ಒಳಗೆ ಪಲ್ಪ್ ಇಂದ ಹಿಡಿದು ಪ್ರತಿಯೊಂದು ಇದೆ. ಇಟ್ಸ್ ನಥಿಂಗ್ ಬಟ್ ಎ ಫ್ರೂಟ್ ಅಷ್ಟೇ ಒಳಗಿರೋದು, ನೋ ಆಡೆಡ್ ಫ್ಲೇವರ್ ಅದನ್ನು ಹಾಕ್ಬಿಟ್ಟಿರ್ತಾರೆ. ಅಂದ್ರೆ ನ್ಯಾಚುರಲ್ ಆಗಿ ಎಲ್ಲವೂ ಇದೆ, ಅದನ್ನು ಹಾಕ್ಬಿಟ್ಟಿರ್ತಾರೆ. ಆಕ್ಚುಲಿ ಎಲ್ಲವೂ ಇಂಗ್ರೀಡಿಯಂಟ್ಸ್ ಏನೇನಿದೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತಾರೆ. ತುಂಬಾ ಕಡೆ ಜನ
ಎಳ್ನೀರ್ ಕುಡಿಯೋರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ನಮ್ಗೆ ಡ್ರಿಂಕ್ಸ್ ಬಗ್ಗೆ ಎಲ್ಲ ಗೊತ್ತಿಲ್ಲಪ್ಪ, ನಮ್ಗದೆಲ್ಲ ಏನೋ ಗೊತ್ತಿಲ್ಲಪ್ಪ ಅಂತ ಈ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ಕೀಳರಿಮೆ ಫೀಲ್ ಮಾಡ್ತಿರ್ತಾರೆ. ಇವಾಗ ಧೈರ್ಯದಿಂದ ಹೇಳ್ಬೋದು ನಾನು ಎಳ್ನೀರ್ ಕುಡಿದು ಆರೋಗ್ಯವಾಗಿದ್ದೀನಿ ಅಂತ. ಅಂಥವ್ರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದು. ಬಟ್ ಸ್ಟಿಲ್ ಇದೆಲ್ಲ ಏನಾಗಿದ್ರೆ ಮಾರುಕಟ್ಟೆಯಲ್ಲಿ ನಮ್ಮ ಉಪಯೋಗಿಸಿದ್ರೆ ಏನೇನಾಗುತ್ತೆ ನಮ್ಮ ದೇಹಕ್ಕೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಒಂದು ಪುಟಾಣಿ ಬ್ರೇಕ್, ಬೇಗ ವಾಪಸ್ ಬರ್ತೀನಿ, ಎಲ್ಲ ಹೋಗ್ದಕ್ಕಾಯ್ತಾರೆ. ಲೈಫ್ ನಲ್ಲಿ ನಕಲ್ಗಿಂತ ಹೆಚ್ಚು ಬುದ್ಧಿ ಅಗತ್ಯ ಇರುತ್ತೆ. ಡಾರ್ಲಿಂಗ್ ಶಾಪ್ ಕೂಡ ಕೊಡ್ತೀನಿ. ಡಾಲರ್ ಬಿಗ್ ಬಾಸ್ ಫಿಟ್ ಆಗಿದೆ ಬಾಸ್. Enjoy the blue car split. Yes, Yamaha. Nilsi! Sir, ಏನ್ ಸಮಸ್ಯೆ? ಗೊತ್ತಿಲ್ವಾ, ಮುತ್ತೂಟ್ ಫೈನಾನ್ಸ್ ನ ಬೆಸ್ಟ್ ಡೀಲ್ ಚಾಲೆಂಜ್. ಗರಿಷ್ಠ ಸಾಲ ಒಂದು ವರ್ಷಕ್ಕೆ ಬದಲಾವಣೆ ಇಲ್ಲದ ಬಡ್ಡಿ ದರ ಯೋಜನೆ. ತಪ್ಪದೆ ಬಡ್ಡಿ ಕಟ್ಟುವವರಿಗೆ 3% ರಿಬೇಟ್. ಇದಲ್ಲದೆ ಬರೀ 1 ರೂಪಾಯಿ ಬಡ್ಡಿಯ ಸ್ಕೀಮ್ ಕೂಡ. ಮುತ್ತೂಟ್ ಫೈನಾನ್ಸ್ ಪ್ರಸ್ತುತಪಡಿಸುತ್ತಿದೆ ಬೆಸ್ಟ್ ಡೀಲ್ ಚಾಲೆಂಜ್. ಹೆಚ್ಚಿನ ವಿವರಗಳಿಗೆ ಸಮೀಪದಲ್ಲಿರುವ ಮುತ್ತೂಟ್ ಫೈನಾನ್ಸ್ ಶಾಖೆಯನ್ನು ಸಂಪರ್ಕಿಸಿ. ಎಲ್ಲರ ವಿಶ್ ಈಡೇರಿಸಿ ಮತ್ತು ಪಿಗ್ಗಿ ಬ್ಯಾಂಕ್ ಅನ್ನು ಮಾಯಗೊಳಿಸಿ ನಾಳಿನ ವಿಶ್ ಅನ್ನ ಇಂದೇ ಪಡೆಯಿರಿ. ಡೆನ್ ಸ್ನಾಪ್ ಡೀಲ್ ಟಿವಿ ಶಾಪ್, ಫೋನ್ ಎತ್ತಿರಿ, ಖುಷಿ ತರಿಸಿಕೊಳ್ಳಿ. ಸ್ಯಾಮ್ಸಂಗ್ ವರ್ಲ್ಡ್ ಕ್ಲಾಸ್ ಲೂಬ್ರಿಕಂಟ್ಸ್ ಫ್ರಾಮ್ ಸವಿತಾ. ಇಂದುರೇಖಾ ಬ್ರಿಂಗ್ ಆಯಿಲ್ ಸೆಲ್ಫಿ ಬಾಟಲ್ ನ ಸಹಾಯದಿಂದ ಈ ಎಣ್ಣೆ ನೇರವಾಗಿ ನಿಮ್ಮ ಸ್ಕ್ಯಾಬ್ಗೆ ಅಪ್ಲೈ ಮಾಡಲ್ಪಡುತ್ತದೆ. ಇಂದುರೇಖಾ ಬ್ರಿಂಗ್ ಆಯಿಲ್ ಕೂದಲು ಉದುರುವುದನ್ನು ನಿಯಂತ್ರಿಸುತ್ತದೆ ಹೆಚ್ಚು ಪರಿಣಾಮಕಾರಿಯಾಗಿ. ಬಂದೆವು ನಾವು ಬಂದೆವು. ಈ ಕೆಂಪು ಟೊಮೆಟೊ ಜೊತೆ ನಿಂಬೆ ಮತ್ತೆ ಹಸಿಮೆಣಸು ಫ್ರೀಯಾ? ಮೂವರು ಒಬ್ಬರಿಗಿಂತ ಒಬ್ಬರು ಮೀರಿ, ಆದ್ರೆ ಮೂವರಲ್ಲೂ ಹರಿಯುವ ರಕ್ತ ಒಂದೇ. ಹಾಂಡಾ ಡ್ರೀಮ್ ಸೀರಿ ಪ್ರತಿದಿನವೂ ನಿಮಗೆ ಒಳ್ಳೇದಾಗಬೇಕಾ? ಮನೆಯಲ್ಲಿ ಶಾಂತಿ ನೆಮ್ಮದಿ ಇತ್ಯಾದಿಗಳು ನಿಮಗೆ ಲಭಿಸಲೇಬೇಕಾ? ಪ್ರತಿದಿನ ಮನೆಯಲ್ಲಿ ಯಾವ ಪೂಜೆಯನ್ನು ಮಾಡಿದರೆ ಒಳ್ಳೇದಾಗುತ್ತೆ? ನಿಮ್ಮ ಕುಟುಂಬದಲ್ಲಿ ಸದಾ ಶಾಂತಿ ನೆಮ್ಮದಿಗಳು ನೆಲೆಸಲೇಬೇಕಾ? ವೀಕ್ಷಿಸಿ ಪ್ರತಿದಿನ ಬೆಳಗ್ಗೆ 6:30ಕ್ಕೆ ನಾನು ನಿಮ್ಮೊಂದಿಗೆ. ವೆಲ್ಕಮ್ ಬ್ಯಾಕ್ ಟು ಡೇಂಜರ್ ಡ್ರಿಂಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನನ್ನ ಜೊತೆ ಮತ್ತೊಬ್ರು ಡಾಕ್ಟರ್ ಜಾಯ್ನ್ ಆಗಿದ್ದಾರೆ, ಕಾಶಿನಾಥ್ ದೀಕ್ಷಿತ್. ಗುಡ್ ಈವ್ನಿಂಗ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಲೇಟ್ ಆದ್ರೂ ಲೇಟೆಸ್ಟ್ ಇರುವ ಇನ್ಫಾರ್ಮೇಶನ್ ನಿಮ್ಮಿಂದ ನಿರೀಕ್ಷೆ ಮಾಡ್ತಿದ್ದೀವಿ ನಾವು, ಬಿಕಾಸ್ ಈಗಾಗಲೇ ಲೇಟ್ ಆಗೋಗ್ಬಿಟ್ಟಿದೆ. ನಾಟ್ ನಿಮ್ದೊಂದು ವಿಚಾರ ಅಲ್ಲ, ನಾವು ಇದನ್ನು ಕನ್ಸ್ಯೂಮ್ ಮಾಡಿ 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 ನಾವೇ ಇದನ್ನ ಎನ್ಕರೇಜ್ ಮಾಡ್ಬಿಟ್ಟಿದೀವಿ. ಈಗ ಈ ಮತ್ತೆ ಲೇಟ್ ಆದ್ರೂ ಪರವಾಗಿಲ್ಲ, ಎಚ್ಚೆತ್ಕೊಳ್ಳೋಣ ಅಂತ ನಾವು ವಾಪಸ್ ಬಂದಿದೀವಿ. ಡ್ರಿಂಕ್ಸ್ ಅದರಲ್ಲೂ ಎನರ್ಜಿ ಡ್ರಿಂಕ್ಸ್, ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಕಲರ್ 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 ಏನಿದೆ ಪಾನೀಯಗಳು, ಇವೆಲ್ಲವೂ ಎಷ್ಟು ಮಟ್ಟಿಗೆ ನಮ್ಗೆ ಆರೋಗ್ಯಕ್ಕೆ ಹಿತ? ಪ್ರಮುಖವಾಗಿ ಎನರ್ಜಿ ಡ್ರಿಂಕ್ಸ್ ಅಂದ್ರೆ ಏನಂದ್ರೆ ದೇಹಕ್ಕೆ ಶಕ್ತಿ ಕೊಡುವಂತ ಡ್ರಿಂಕ್ಸ್. ಕರೆಕ್ಟ್. ಇದರಲ್ಲಿ ನಾವು 3 ತರ ವಿಂಗಡಿಸಬಹುದು. ಮೊದಲನೇದಾಗಿ ಕ್ಲಾಸಿಕಲ್ ರಿಯಲ್ ಎನರ್ಜಿ ಡ್ರಿಂಕ್ಸ್ ಅಂದ್ರೆ ಅದು ತಗೊಂಡ ತಕ್ಷಣ ಒಂಥರ ಮೈಯಲ್ಲಿ ಶಕ್ತಿ ಬರುತ್ತೆ, ಮತ್ತೆ ಬಂದಂಗೆ ಆಗುತ್ತೆ ಇಮಿಡಿಯೇಟ್ ಆಗಿ ವಿತಿನ್ 5-10 ಮಿನಿಟ್ಸ್. ಯಾಕಂದ್ರೆ ಅದರಲ್ಲಿ ಕೆಲವು ಕೆಮಿಕಲ್ಸ್ ಇರುತ್ತೆ, ಮುಖ್ಯವಾಗಿ ಕೆಫಿನ್ ಅಂತ ಇರುತ್ತೆ. ಇವಾಗ 1 ಲೋಟ ಕಾಫಿಯಲ್ಲಿ ಅಬೌತ್ 20 ಮಿಲಿಗ್ರಾಮ್ ಕೆಫಿನ್ ಇರುತ್ತೆ. ಬಟ್ ಇದು ಎನರ್ಜಿ ಡ್ರಿಂಕ್, ಫಾರ್ ಎಕ್ಸಾಂಪಲ್ ರೆಡ್ ಬುಲ್ ಅಂತ ಕೇಳಿರ್ಬೋದು ನೀವು, ಅದರಲ್ಲಿ ಇಟ್ ಕಂಟೈನ್ಸ್ ಮೋರ್ ದನ್ 100 ಮಿಲಿಗ್ರಾಮ್ಸ್ ಆಫ್ ಕೆಫಿನ್. ಕೆಫಿನ್ ಅಂದ್ರೆ ಇಟ್ಸ್ ಈಕ್ವಲೆಂಟ್ ಟು 5-6 ಗ್ಲಾಸಸ್ ಆಫ್ ಕಾಫಿ, ಅಷ್ಟೊಂದು ಇದಿರುತ್ತೆ. ಬಟ್ ಇದು ಕೆಫಿನ್ ಅನ್ನೋದು ಇಟ್ ಹಸ್ ಗಟ್ ಲಾಟ್ ಆಫ್ ಡಿಸ್ಅಡ್ವಾಂಟೇಜಸ್. ಒಂದು ರೀತಿಯ ಪಾನೀಯ ಇದು. ಆಯ್ತು, ಎರಡನೇದಾಗಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತೀವಿ. ಕಾರ್ಬೋನೇಟೆಡ್ ಡ್ರಿಂಕ್ಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂದ್ರೆ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಕಿರ್ತಾರೆ. ಓಕೆ. ಅಂದ್ರೆ ಈ ಡ್ರಿಂಕ್ಸ್ ನ ನೀವು ಶೇಕ್ ಮಾಡಿದ್ರೆ ನೊರೆ ಬರುತ್ತೆ. ಓಕೆ. ಇವಾಗ
ಸಾಕಷ್ಟು ಕಾರ್ಬೋನೇಟೆಡ್ ಡ್ರಿಂಕ್ಸ್. ಕಾರ್ಬೋನೇಟೆಡ್ ಇನ್ನು ಉಳಿದಿದ್ದು ಇದು ಸಾಫ್ಟ್ ಡ್ರಿಂಕ್ಸ್. ಸಾಫ್ಟ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಕಾರ್ಬೋನೇಟೆಡ್ ಇರೋದಿಲ್ಲ. ಓಕೆ, ಕೆಲವುದರಲ್ಲಿ ಬಟ್ ಕೆಫಿನ್ನು ಮತ್ತು ಕಾರ್ಬನ್ ಡೈಆಕ್ಸೈಡ್ ಇರೋದಿಲ್ಲ. ನೀವು ಯಾವುದೇ ಡ್ರಿಂಕ್ ಸಾಫ್ಟ್ ಡ್ರಿಂಕ್ ತಗೊಂಡು ಶೇಕ್ ಮಾಡಿದ್ರೆ ನೊರೆ ಬಂದ್ರೆ ಇಟ್ ಹ್ಯಾಸ್ ಗಾಟ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್. ಓಕೆ, ಇವಾಗ ಮ್ಯಾಂಗೋ ಡ್ರಿಂಕ್ ಅಂತ ಬರುತ್ತೆ, ನೀವು ಶೇಕ್ ಮಾಡಿದ್ರೆ ನೊರೆ ಬರೋದಿಲ್ಲ. ಇನ್ನೊಂದು ಬ್ರೌನ್ ಕಲರ್ ಡ್ರಿಂಕ್ಸ್ ಇರುತ್ತೆ, ಬಿಕಾಸ್ ಇಟ್ಸ್ ಎ ಪಬ್ಲಿಕ್ ಪ್ರೋಗ್ರಾಮ್, ಲೆಟ್ ಅಸ್ ನಾಟ್ ನೇಮ್ ದಿ ಬ್ರ್ಯಾಂಡ್ಸ್ ಅಲ್ವಾ. ಲೆಟ್ಸ್ ನಾಟ್ ಟೇಕ್ ಎ ಥಿಂಗ್. ಅದೇ ಈ ಬ್ರೌನ್ ಕಲರ್ ಡ್ರಿಂಕ್ಸ್ ದೇರ್ ಆಲ್ ಕಾರ್ಬೋನೇಟೆಡ್ ಡ್ರಿಂಕ್ಸ್. ಕಾರ್ಬೋನೇಟೆಡ್ ಕಲರ್ ಬರೋದೇ ಅದು. ಹೌದು ಹೌದು, ಕಲರ್ ಬರೋದಂತಲ್ಲ, ದೇ ವಿಲ್ ಆಡ್ ಕಲರ್. ಬಟ್ ಈಗ ಕೋಕೋ ಕಲರ್ ಕಾಫಿ ಕಲರ್ ಇರುತ್ತೆ, ಹೌದು, ಬ್ರೌನ್ ಕಲರ್ ಅಂತೀವಲ್ಲ. ಸೊ ಮೋಸ್ಟ್ ಆಫ್ ದಿ ದಿಸ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆರ್ ಇನ್ ದಟ್ ಕಲರ್ ಓನ್ಲಿ, ಮೋಸ್ಟ್ ಆಫ್ ದಿ ಡ್ರಿಂಕ್ಸ್. ಹೌದು, ಬೇರೆ ಇದು ಹಳದಿ ಬಣ್ಣದ್ದು ಇದೆಲ್ಲ ಮ್ಯಾಂಗೋ ಜ್ಯೂಸ್ ಮಟ್ಟಿಗೆ ನಮ್ ದೇಹ ಅದಕ್ಕೆ ಸೂಟಬಲ್ ಆಗಿದೆಯಾ, ನಾಟ್ ಸೂಟಬಲ್ ಆಗಿದೆಯಾ, ನಾವೇನ್ ಮಾಡ್ತಿದೀವಿ ಅಲ್ಲ. ಈಗ ಪ್ರಮುಖವಾಗಿ ಏನು ಹೇಳ್ಕಂದ್ರೆ ಸರ್, ಕ್ರೇಜ್ಗೋಸ್ಕರನೋ ಇನ್ಯಾರ ಕುಡಿತಾ ಇದಾರೆ ಅಂತ ನಾನು ಅದನ್ನ ಕುಡಿತಾ ಇದೀನೋ ಗೊತ್ತಿಲ್ಲ, ನನ್ನನ್ನು ಒಳಗೊಂಡು. ಇನ್ಯಾರೋ ಕುಡಿತಾ ಇದಾರೆ ಅಂತ ಇವ್ರು ಕುಡಿಯೋದು ಇದು ನೂರಕ್ಕೆ ನೂರರಷ್ಟು ಸತ್ಯ. ಇವಾಗ ಜನ ಏನಂತಾರೆ, ಇವಾಗ ಅವನು ಒಂದು ಡ್ರಿಂಕ್ಸ್ ಕುಡಿತಾನೆ, ನಾನು ಕುಡಿದೇ ಇದ್ರೆ ನಾನು ಯಾಕೆ ಗಾಂಧಿ ಅನಿಸ್ಕೋಬೇಕು? ಹೌದು, ಅವನನ್ನು ಹೀಯಾಳಿಸ್ತಾರೆ. ಈಗಿನ ಸೊಸೈಟಿ ಸಮಾಜ ಹೇಗಿದೆ ಅಷ್ಟೇ ಅಲ್ಲ, ಸಮಾಜ ಮುಖ್ಯವಾಹಿನಿಯಿಂದ ಅವನು ಎಲ್ಲೋ ಕೆಳಗೆ ಅಧಃಪತನ ಮಾಡಿ ಕುಡಿದ್ರೇನೆ ಆಲ್ಕೋಹಾಲ್ಗೂ ಅದೇ ಹಾಕ್ಬಿಟ್ಟಿದೆ, ಅವ್ನು ಬೀರ್ ಕುಡಿತಾನೆ ಅಂದ್ರೆ ಇವನು ಕುಡಿಬೇಕು ಅಂದ್ರೆ ಸ್ಟೇಟಸ್ ಅಂತ. ಈ ತಪ್ಪು ಪರಿಕಲ್ಪನೆ, ಈ ತಪ್ಪು ಮನೋಭಾವಗಳಿಂದ ನಾವೆಲ್ಲಿವರೆಗೂ ಹೊರಗೆ ಬರಲ್ವೋ, ದಟ್ ಇಸ್ ದ ಬೇಸಿಕ್ ಎಜುಕೇಶನ್ ವಾಟ್ ವಿ ಹ್ಯಾವ್ ಟು ಡೂ ಅಟ್ ದಿಸ್ ಗಿವನ್ ಪಾಯಿಂಟ್ ಆಫ್ ಟೈಮ್ ಅಂತ. ಏನನ್ನ ಕುಡಿತೀವಿ, ಯಾಕೆ ಕುಡಿತೀವಿ, ಎಷ್ಟು ಕುಡಿತೀವಿ, ಕುಡಿಲೇಬೇಕಾ ಅಂತಕ್ಕಂಥದ್ದು. ಎನರ್ಜಿ ಡ್ರಿಂಕ್ಸ್ ಅಂತ ಹೇಳ್ತಿದ್ದು ಭಾಳ ವ್ಯಾಲಿಡ್ ಪಾಯಿಂಟು. ಯಾಕೆ ಎನರ್ಜಿ ಡ್ರಿಂಕ್ಸ್ ಎಲ್ಲರಿಗೂ ಬೇಕಾ? ಇವತ್ತು 100 ಜನ ಎನರ್ಜಿ ಡ್ರಿಂಕ್ಸ್ ಕುಡಿಯೋರಲ್ಲಿ ಇಬ್ಬರಿಗೂ ಕೂಡ ಅದರ ಅಬ್ಸಲ್ಯೂಟ್ ನೆಸಿಟಿ ಇರೋಲ್ಲ. ಇನ್ನು 98 ಜನ ಸುಮ್ಮನೆ ಕುಡಿಬೇಕು ಕುಡಿಬೇಕು, ಜಸ್ಟ್ ಸ್ಟೈಲ್. ಏನು ಎಳ್ನೀರ್ ಬಗ್ಗೆ ಉಲ್ಲೇಖ ಮಾಡ್ತಿದ್ರಿ, ಮೋಸ್ಟ್ ಸೇಫೆಸ್ಟ್, ಅನ್ಕಂಟಾಮಿನೇಟೆಡ್, ಪ್ಯೂರೆಸ್ಟ್ ಫಾರ್ಮ್, ಅದನ್ನ ಹೇಗೂ ಅಡಲ್ಟ್ರೇಟ್ ಮಾಡಕ್ ಆಗದೇ ಇಲ್ಲ. ಕೋಳಿ ಮೊಟ್ಟೆ ಆಗಿರ್ಬೋದು, ಫುಡ್ ಸ್ಟ್ರಕ್ಚರ್ ಅಲ್ಲಿ ಎಳ್ನೀರ್ ಆಗಿರ್ಬೋದು, ಇನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಿ, ಏನೋ ಸೂಜಿ ಹಾಕ್ಬಿಟ್ಟು ಅಡಲ್ಟ್ರೇಟ್ ಮಾಡಕ್ ಅಂತ. ಏನು ಇದನ್ನ ಇದಕ್ಕೆ ಬೆಲೆ ಇಲ್ಲ, ತುಂಬಾ ತುಂಬಾ ಅದಕ್ಕೆ 20 ರೂಪಾಯಿ 30 ರೂಪಾಯಿ 30 ರೂಪಾಯಿ ಅಂತೀವಿ, ಅದನ್ನ ಬರ್ಗೇನ್ ಮಾಡ್ತೀವಿ. ಎಕ್ಸಾಕ್ಟ್ಲಿ, ಅಲ್ಲಿ ಬೇರೆ ಒಂದು ಪ್ಯಾಕ್ಡ್ ಡ್ರಿಂಕ್ 50 ರೂಪಾಯಿ 100 ರೂಪಾಯಿ ಹೇಳಿದ್ರೆ ಅಲ್ಲಿ ಏನನ್ನು ಚರ್ಚೆ ಮಾಡಿದ್ರೆ ಒಂದು ಕಾರ್ಡ್ ಸ್ವೈಪ್ ಮಾಡಿ ಕುಡಿತಕ್ಕಂಥ ಪದ್ಧತಿ ಮನೋಕಲ್ಪನೆಯಲ್ಲಿ ಇದೀವಿ. ಎಷ್ಟು ಈ ತರದ ಡ್ರಿಂಕ್ಸ್ ಅಲ್ಲಿ ಶರೀರ ತನ್ನ ಸಾಮ್ಯತೆಯನ್ನು ಕಳ್ಕೊಳ್ತಾ ಇದೆ, ಎಷ್ಟು ಪ್ರಾಬ್ಲಮ್ಸ್ ನಾವು ಒಳ್ ಮಾಡ್ಕೊಳ್ತಿದ್ದೆ. ಡಯಾಬಿಟಿಸ್, ಇವತ್ತು ಜಗತ್ತಿನ ಕ್ಯಾಪಿಟಲ್ ಇಂಡಿಯಾ ಡಯಾಬಿಟಿಸ್ಗೆ ಅಂತ ಹೇಳ್ತಾ ಇದೀವಿ, ಅನೇಕ ಪ್ರತಿಶತ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದ್ದಂಥದ್ದು. ಮಾಲ್ ನ್ಯೂಟ್ರಿಷನ್ಗಳು, ಸೆಂಟ್ರಲೈಸ್ಡ್ ಒಬೆಸಿಟಿಗಳು, ಎಷ್ಟು ಎನರ್ಜಿ ತುಂಬ್ತಾ ಇದೆ ಅಂದರೆ ಅಷ್ಟು ಖರ್ಚು ಮಾಡದೇ ಇಲ್ಲ. ಎನರ್ಜಿ ಇನ್ಪುಟ್, ಎನರ್ಜಿ ಔಟ್ಪುಟ್ಗೆ ಸಮತೋಲನವಾದಂತಹ ಬ್ಯಾಲೆನ್ಸ್ ಪ್ರಕೃತಿ. ನಾವೆಲ್ಲೂ ಓದೇ ಇಲ್ಲ ಮಿಸ್ಟರ್ ರಘು ಅವರೇ. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಷ್ಟೇ ಓದಿರೋದು ನಾವು. ಸಾಫ್ಟ್ ಡ್ರಿಂಕ್ಸ್, ಎನರ್ಜಿ ಡ್ರಿಂಕ್ಸ್ ಆರೋಗ್ಯಕ್ಕೆ ಹಾನಿಕರ ಅಂತ ನಾವು ಓದಿಲ್ವಲ್ಲ. ಕರೆಕ್ಟ್, ಒಳ್ಳೆ ಪಾಯಿಂಟ್ ನೀವು ಹೇಳ್ತಾರೆ. ನನ್ನ ಸ್ನೇಹಿತರೊಬ್ರು ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರು, ಇವರು ವೈಸ್ ಪ್ರೆಸಿಡೆಂಟ್, ಟಾಪ್ ಮಲ್ಟಿನ್ಯಾಷನಲ್ ಕಂಪನಿ. ಅವರು ಒಂದ್ಸರಿ ನನಗೆ ಹೇಳಿದ್ರು, ಮಿಸ್ಟರ್ ರಘು, ಐ ಹ್ಯಾವ್ ಸಿನ್ಡ್ ಫಾರ್ 25 ಇಯರ್ಸ್ ಅಂತ. 25 ವರ್ಷ ಪಾಪ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಬಿಸ್ಕೆಟ್ಗಳ ಮೇಲೂ ಇವತ್ತು ವನಸ್ಪತಿ ಮೈದಾ ಹಾಕೋದ್ರಿಂದ ಇಟ್ಸ್ ಡೇಂಜರಿಯಸ್ ಟು ಹೆಲ್ತ್ ಅಂತ ಹಾಕ್ಬೇಕು ಅಂತ. ಎನರ್ಜಿ ಡ್ರಿಂಕ್ಸ್ ಬಗ್ಗೆ ಏನಾಗಿದೆ ನಾನು ಅಲ್ಲ, ಏನಾಗಿದೆ ಗೊತ್ತಾ, ನಮ್ಗೆ ತಿನ್ನುವ ಪದಾರ್ಥದಿಂದ ಹಿಡಿದು ನಾವು ಬದುಕಿರುವ ಎಲ್ಲದ್ರಲ್ಲೂ ಹಿಂಗ್ ಕಾಂಟಾಮಿನೇಟೆಡ್ ಆಗ್ಬಿಟ್ಟಿದೆ. ಅಲ್ಲ ಏನಾಗಿದೆ ನೋಡಿ, ನಮ್ಗೆ ಈ ನಮ್ ಸುತ್ತ ಕೆಲವು ಸಾರಿ ಕಸ ಹಾಕೊಂಡ್ರೆ, ಕಸ ಇದ್ದು ಅಭ್ಯಾಸ ಆಗ್ಬಿಟ್ರೆ ಕಸ ಅಂತ ಗೊತ್ತೇ ಆಗೋದಿಲ್ಲ. ಬ್ರೋಕನ್ ವಿಂಡೋ ಸಿಂಡ್ರೋಮ್ ಅಂತಾರೆ. ಅಂದ್ರೆ ಒಂದ್ಸರಿ ಒಂದು ಒಡೆದ ಕನ್ನಡಿ ಇದ್ರೆ ಅಲ್ಲಿ ಅದಕ್ಕೆ ಇನ್ನೊಂದು ಕಲ್ಲು ಹಾಕ್ಬೇಕು ಅಂತ ಕಲ್ಲು ಹಾಕೊಂಡಿರ್ತೀವಂತೆ ನಾವು. ಬ್ರೋಕನ್ ವಿಂಡೋ ಸಿಂಡ್ರೋಮ್ ಅಂತ. ಸೊ ದ ಡರ್ಟ್ ಈಸ್ ಎ ಮ್ಯಾಟರ್ ಮಿಸ್ಪ್ಲೇಸ್ಡ್ ಅಂತ ಹೇಳ್ತಾರೆ ನಮಗೆ. ಟೂರ್ ಅದಕ್ಕೆ ಹೇಳ್ತಾರೆ, ಇನ್ನು ಒಳ್ಳೆದ್ರ ಬಗ್ಗೆ ಹೇಳ್ತಾರೆ ನೋಡಿ. ಒಂದು ಔಷಧಿ ಗಿಡ ಅಂತ ಗೊತ್ತಿಲ್ಲ ಅಂದ್ರೆ ಅದು ಕಳೆಯಾಗಿ ಕಾಣುತ್ತೆ. ಹಾಗೆ ನಮ್ಮ ನೋಟ್, ನಮ್ಮ ಗುರುತಿಸೋಕೆ ಬರ್ತಿದೆಯಾ ಅಂತ ಕೆನ್ ವಿ ನೋ, ಅದು ಗೊತ್ತಾಗ್ತಿದೆ. ಎನರ್ಜಿ ಡ್ರಿಂಕ್ ಬಗ್ಗೆ ಮಾತಾಡುವಾಗ ದೀಕ್ಷಿತ್ ಅವರು ಹೇಳಿದಾಗೆ ಒಂದು ನಾವು ಬಹಳ ಕ್ಲಿಯರ್ ಆಗಿ ತಿಳ್ಕೋಬೇಕು. ಎನರ್ಜಿ ಡ್ರಿಂಕಲ್ಲಿ ಎನರ್ಜಿ ಇಲ್ಲ, ಇದ್ದರೂ ಸಕ್ಕರೆಯಿಂದ ಬರುತ್ತೆ, ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ಇರುತ್ತೆ. ಎನರ್ಜಿ ಇಲ್ಲದೆ ಇದ್ದಕ್ಕೆ ಎನರ್ಜಿ ಡ್ರಿಂಕ್ ಅಂತ ಹೇಳೋದೇ ತಪ್ಪು. 14 ಕ್ಯಾಲರಿ ಕೊಡುತ್ತೆ ಒಂದು ರೆಡ್ ಬುಲ್ ಯಾವುದು ಮಾಡ್ತಕ್ಕಂಥದ್ದು, ದಟ್ ಇಸ್ ನಾಟ್ ಎನರ್ಜಿ. ಭಾಳ ಹೆಣ್ಣು ತಿಂದ್ರೆ 400 ಕ್ಯಾಲೊರಿ ಬರುತ್ತೆ, ಭಜಬಾಳ ಹೆಣ್ಣು ತಿಂದರೆ ಬೇಕಾಗಿಲ್ಲ ಅದು. ಆ ಎನರ್ಜಿ ಡ್ರಿಂಕ್ ಅಂತ ಮಿಸ್ ಮಾಡಬಾರದು. ಇಟ್ ಈಸ್ ಎ ಕೆಮಿಕಲ್ ಕಾಕ್ಟೈಲ್, ಟಾರಿನ್ನು, ಜಿನ್ಸೆಂಗು, ಕೆಫೀನು ಇದೆಲ್ಲ ಆಯ್ತಾ. ಅದು ಜೊತೆಗೆ ಕೆಫೀನು ಇದು ನೀವು ನಮ್ಮ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಅವರು ಈ ಎನರ್ಜಿ ಡ್ರಿಂಕ್ ಬಗ್ಗೆ ಒಂದು ಪೇಪರ್ ಹಾಕಿದ್ದಾರೆ, ನೆಟ್ಟಲ್ಲೂ ಇದೆ. ಕೆಫೀನು ಕಾಫಿಯಲ್ಲೂ ಬರುತ್ತೆ, ಟೀಯಲ್ಲೂ ಬರುತ್ತೆ, ಇದರಲ್ಲೂ ಬರುತ್ತೆ, ಅದರಲ್ಲೂ ಬರುತ್ತೆ, ಅಲ್ಲೂ ತೊಂದರೆ ಇಲ್ಲ, ಇಲ್ಲೂ ತೊಂದರೆ ಇಲ್ಲ, ಇಲ್ಲಿ ಕೆಲವು ಕಡೆ ತೊಂದರೆ ಅಂತ ಕಾಣಿಸ್ಕೊಂಡಿದ್ದಾರೆ. ಒಂಥರ ಮಾಸ್ಕ್ ಮಾಡಿ ದಿಸ್ ಇಸ್ ಓಕೆ ಅಂತ ಹೇಳುತ್ತಾರೆ.
ಫ್ಯಾಕ್ಟ್ ಈಸ್ ಇದು ಬಹಳ ಇಂಪಾರ್ಟೆಂಟ್. ಕಾಫಿ ಕೆಫಿನ್ನು ನ್ಯಾಚುರಲ್ ಕೆಫಿನ್ನು, ಆ ಕಾಫಿಯ ಜೊತೆ 4,000 ಬೇರೆ ಕೆಮಿಕಲ್ಸ್ ಇದೆ, ಅವೆಲ್ಲವೂ ಹೆಣ್ಕೊಂಡಿದ್ದಾವೆ. ಒಂದು ಪ್ಯೂರ್ ಕೆಮಿಕಲ್ ಅಲ್ಲ. ಒಂದು ಎರಡನೇದು, ಇಲ್ಲಿ ಹಾಕೋ ಕೆಫಿನ್ನು ಯೂರಿಯಾ ಸಿಂಥಸೈಸ್ ಮಾಡಿದ್ದು. ಇಟ್ ಇಸ್ ಎ ಸಿಂಥೆಟಿಕ್ ಕೆಫಿನ್, ಎನರ್ಜಿ ಡ್ರಿಂಕ್. ಸೊ ಯು ಮಸ್ಟ್ ಕ್ಲಿಯರ್ಲಿ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಎ ನ್ಯಾಚುರಲ್ ಕೆಫಿನ್ ದಟ್ ಎಕ್ಸಿಸ್ಟ್ ಇನ್ ಫುಡ್ಸ್ ಅಂಡ್ ಎ ಸಿಂಥಸೈಸ್ಡ್ ಕೆಫಿನ್. ಆ ಸಿಂಥಸೈಸ್ಡ್ ಕೆಫಿನ್ ಏನಿದೆ ಅದು ದೇಹದ ಮೇಲೆ ದೇಹದ ಮೇಲೆ ದುಷ್ಪರಿಣಾಮ ಬರುತ್ತೆ. ನೋಡಿ, ಒಂದು ಏನು ಗೊತ್ತಾ ನಿಮಗೆ, ಒಂದು ಟೆಸ್ಟ್ ಮಾಡಿದ್ದಾರೆ, ಒಂದು ಪ್ಯೂರ್ ಕೆಮಿಕಲ್ ದೇಹದ ಮೇಲೆ ಎಫೆಕ್ಟ್ ಮಾಡೋದಕ್ಕೂ ಒಂದು ಅದೇ ಕಾಂಪೌಂಡು ಇನ್ನು ಬೇರೆಯವರ ಜೊತೆ ಹೆಣ್ಕೊಂಡಾಗ ನಮ್ಮ ದೇಹದ ಮೇಲೆ ಪರಿಣಾಮ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ಎಕ್ಸಾಂಪಲ್, ಕ್ಯಾರೆಟ್ ಅಲ್ಲಿ ಬೀಟಾ ಕ್ಯಾರೋಟಿನ್ ಇದೆ. ಅದೇ ಬೀಟಾ ಕ್ಯಾರೋಟಿನ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ, ನೇಚರ್ ಇಂದಲೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿ ಬೀಟಾ ಕ್ಯಾರೋಟಿನ್ ಕೂಡ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದವರು ಸ್ಟಡಿ ಮಾಡಿದ್ದಾರೆ, ಪಿಯರ್ ರಿವ್ಯೂ ಜರ್ನಲ್ ಅಲ್ಲಿ ಪಬ್ಲಿಷ್ ಆಗಿದೆ. ಆ ಬೀಟಾ ಕ್ಯಾರೋಟಿನ್ ಎಕ್ಸ್ಟ್ರಾಕ್ಟ್ ಮಾಡಿ ಕೊಟ್ರೆ ಲಂಗ್ ಕ್ಯಾನ್ಸರ್ ಬರುತ್ತೆ. ಕ್ಯಾರೆಟ್ ತಿಂದ್ರೆ ಲಂಗ್ ಕ್ಯಾನ್ಸರ್ ನಿಲ್ಲುತ್ತೆ. ಹೌದು, ಇದು ಅದಕ್ಕೆ ಹೇಳ್ತಾರೆ ಹೋಲ್ ಕ್ಯಾನ್ ನೆವರ್ ಬಿ ಮ್ಯಾಚ್ಡ್ ಬೈ ಸಮ್ ಆಫ್ ಇಟ್ಸ್ ಪಾರ್ಟ್ಸ್ ಅಂತ. ಟ್ರೂ, ಕರೆಕ್ಟ್. ಆಯ್ತಾ, ಇಲ್ಲಿ ಒಂದು ಈ ಎನರ್ಜಿ ಡ್ರಿಂಕ್ ಅನ್ನೋದಕ್ಕೆ ಮಿಸ್ನಾಮರ್, ರಾಂಗ್ ನೇಮ್. ಎರಡನೇದು ಕೆಮಿಕಲ್ ಕಾಕ್ಟೇಲ್. ಮೂರನೇದು ಕೆಫಿನ್ ಲೆವೆಲ್ಸು. ಅಫ್ಕೋರ್ಸ್ ಭಾರತದಲ್ಲಿ FSSAI ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಅವರು 145 PPM ಲಿಮಿಟ್ ಮಾಡಿದ್ದಾರೆ. ಆದರೆ ಕೆಲವು ಎನರ್ಜಿ ಡ್ರಿಂಕಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಹೆಚ್ಚಾಕಿದ್ದಾರೆ. ಹೆಚ್ಚಾಕಿರೋದು ಮಾತ್ರ ಅಲ್ಲ, ಬಿ ವೈಟಮಿನ್ಸ್ಗಳನ್ನು ಅವರೇ ಹಾಕ್ತಾರೆ. ಎಷ್ಟು ಲೆವೆಲ್ ಗೊತ್ತಾ, 8,000 ಟೈಮ್ ನಿಮ್ಗೆ ದಿನಕ್ಕೆ ಬೇಕಲ್ಲ, ಅದರ 8,000 ಟೈಮ್ ಹಾಕಿದೀವಿ ಅಂತ ಹೇಳ್ತಾರೆ. ಇದು ಹೇಗೆ ಅಲೋ ಮಾಡಿದ್ರು? ಅಲೋ ಮಾಡೋದು ಓಕೆ ಸರ್, ಅದು ಬಂದ್ಬಿಡ್ತು ಮಾರ್ಕೆಟ್ಗೆ, ನಾವು ಕುಡಿಯೋಕೆ ಶುರು ಮಾಡ್ತೀವಿ. ಒಳಗೋದ್ಮೇಲೆ ಏನು ಸರ್, ನಿಮ್ಮ ರಿಪೋರ್ಟ್ ಅಲ್ಲಿ ಬಹಳ ಸ್ಪೆಸಿಫಿಕ್ ಆಗಿದೆ ಪಾನ್ ಅಂಗಡಿ ಸಿಗ್ತಾ ಇದೆ ಅಂತ. ಅದೊಂದು ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಲಂಗು ಲಗಾಮು ಸ್ಟಾರ್ ಅನ್ನೋ ಒಂದು ಎನರ್ಜಿ ಯಾವ್ದಾದ್ರು ಬ್ರ್ಯಾಂಡ್ ಆಗಲಿ, ಪಾನ್ ಅಂಗಡಿಯಿಂದ ಹಿಡಿದು ಇವತ್ತು ಮೆಡಿಕಲ್ ಶಾಪ್ ಅಲ್ಲೂ ಕೂಡ ವಿತೌಟ್ ಡಿಸ್ಕ್ರಿಪ್ಷನ್ ಔಷಧಿ, ಅದನ್ನು ವಿರೋಧಿಸ್ತೀನಿ. ಎಲ್ಲಾದು ಎಲ್ಲಾ ಕಡೆ ಲಭ್ಯ ಆಗ್ಬಿಟ್ರೆ ಅದಕ್ಕೊಂದು ಹಿಡಿತ ಕಡಿವಾಣ, ಅದಕ್ಕೊಂದು ಚಾನಲೈಸೇಷನ್, ಅದಕ್ಕೊಂದು ಸ್ಟ್ರೀಮ್ ಲೈನಿಂಗ್ ಇಲ್ಲ ಅಂದಾಗ ಹೌ ವಿಲ್ ಯು ಮಾನಿಟರ್ ದ ಹೆಲ್ತ್ ಕೇರ್ ಸಿಸ್ಟಮ್? ಎಕ್ಸಾಕ್ಟ್ಲಿ. ಏನನ್ನ ತಿನ್ಬೇಡಿ, ನೀವು ದಿನ ಪ್ರಕಾರ ಚೆನ್ನಾಗಿ ಕೂತ್ಕೊಂಡು ಒಂದ್ ದಿವಸ ನೂಡಲ್ಸ್ ತಿನ್ಬೇಡಿ ಅಂತೀರಿ, ಒಂದ್ ದಿವಸ ಪೇಸ್ಟ್ ತಿನ್ಬೇಡಿ ಅಂತೀರಿ, ಒಂದು ಜ್ಯೂಸ್ ಕುಡಿಬೇಡಿ ಅಂತೀರಿ ಅಂದ್ರೆ ಯಾತಕ್ಕೆ ಅಂತೀವಿ? ಡಾಕ್ಟರ್ ಆಗಿ ಇವಾಗ ನೀನು ಸಕ್ಕರೆ ತಿನ್ಬೇಡಪ್ಪ ಅಂದ್ರೆ ಯಾರು ಹಿಂದಿನ ಬಾಗಿಲಿಂದ ಸಕ್ಕರೆ ತಂದು ಕೊಡಲ್ಲ. ಕೇಕ್ ತಿನ್ಬೇಡಪ್ಪ ಅಂದ್ರೆ ಯಾವ್ದೋ ಕೇಕ್ ಕಂಪನಿ ನನಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ. ದ ಬೇಸಿಕ್ ಫ್ಯಾಕ್ಟ್ ವಾಟ್ ಈಸ್ ಟು ಬಿ ಅಂಡರ್ಸ್ಟುಡ್, ಈಗ ಸೆಲ್ಫ್ ಲೈಫ್ ಬಗ್ಗೆ ಅಂತೆ, ಎಕ್ಸ್ಪೈರ್ ಇರುತ್ತೆ ಅದಕ್ಕೆ ಪ್ರತಿಯೊಂದಕ್ಕೂ, ತುಂಬಾ ಹೆಲ್ತಿ ಅಂತ ಇರುತ್ತೆ, ಅದ್ರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸು ವ್ಯಾಲ್ಯೂಸು ಎಲ್ಲಾನು ತುಂಬಾ ನೀಟಾಗಿ ಲೇಬಲ್ ಕ್ಲೇಮ್ಸ್ ಇರುತ್ತೆ ಅಂತ. ಎಕ್ಸ್ಪೈರ್ ಅನ್ನೋದು ಏನು? ವಾಟ್ ಇಸ್ ಅ ನ್ಯಾಚುರಲ್ ಫುಡ್? ದಟ್ ವಿಚ್ ಡಸಂಟ್ ಹ್ಯಾವ್ ಎನ್ ಎಕ್ಸ್ಪೈರಿ ಡೇಟ್ ಬಟ್ ವಿಚ್ ಎಕ್ಸ್ಪೈರ್ಸ್ ಬೈ ಇಟ್ಸೆಲ್ಫ್. ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ನಮೂದನೆ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ. ಆದ್ರೆ ಕೆಲವೊಂದು ಸಂದರ್ಭ ಸಮಯ ಆದ್ಮೇಲೆ ಅದನ್ನ ನೀವು ಪ್ರಿಸರ್ವ್ ಮಾಡಕ್ ಆಗಲ್ಲ, ಅದಕ್ಕೆ ನೀವು ನ್ಯಾಚುರಲ್ ಫುಡ್ ಅಂತ ಕರಿತೀರಿ, ಅದಕ್ಕೆ ಹೆಲ್ತಿ ಫುಡ್ ಅಂತ ಕರಿತೀರಿ, ಅದಕ್ಕೆ ನ್ಯೂಟ್ರಿಷಿಯಸ್ ಫುಡ್ ಅಂತ ಕರಿತೀರಿ. ನೀವು 5,000 years ಬ್ಯಾಕ್ ಇಫ್ ಯು ಲುಕ್ ಬ್ಯಾಕ್ ಟು ಇಂಡಿಯನ್ ಟ್ರೆಡಿಷನ್, ದೇ ಆರ್ ಸೋ ಸಿಂಪಲ್. ಇಂಡಿಯನ್ ಡಯಟ್ ಇಸ್ ಒನ್ ಆಫ್ ದ ಮೋಸ್ಟ್ ಸಿಂಪಲ್, ಮೋಸ್ಟ್ ಸ್ಟೇಪ್ಲೆಸ್ಟ್, ಮೋಸ್ಟ್ ಸೈಂಟಿಫಿಕ್ ಫಾರ್ಮ್ ಆಫ್ ಈಟಿಂಗ್ ಅಂತ ಕರಿತೀವಿ. ತುಂಬಾ ವೈಜ್ಞಾನಿಕ ಆವಿಷ್ಕಾರ ಆ ಕಾಲದಲ್ಲೂ ಇತ್ತು. ಏನನ್ನ ನಾವು ಯಾವ ಹಂತದಲ್ಲಿ ತಿನ್ಬೇಕು, ಯಾವ ಸೀಸನ್, ಸೀಸನ್ ಫ್ರೂಟ್ಸ್ಗೂ ಅಷ್ಟೇ ರೀ. ನಾನು ಫ್ರೂಟ್ಸ್ ಬಗ್ಗೆ ಹೇಳ್ತಿದ್ದೆ, ಜ್ಯೂಸ್ ಬೇಡ ಅಂತ ಆಗಲೇ ನನ್ನ ಮಾತಲ್ಲಿ ಹೇಳ್ತಿದ್ದೆ. ಜ್ಯೂಸ್ ಯಾಕೆ ತುಂಬಾ ದುರ್ಬಲರು ಡಿಹೈಡ್ರೇಟ್ ಆಗ್ಬಿಟ್ಟಿದೆ ಅಂಥವ್ರಿಗೆ ಕೊಡಿ, ಇನ್ಸ್ಟೆಂಟ್ ಎನರ್ಜಿ ಬೇಕು. ಚೆನ್ನಾಗಿ ದಷ್ಟ ಪುಷ್ಟಿಗೆ ನನಗೆ ನಿಮ್ಮಂಗೆ ಇರೋರಿಗೆ ಕಾನ್ಸಂಟ್ರೇಟೆಡ್ ಜ್ಯೂಸ್ನ, ಎಕ್ಸ್ಟ್ರಾಕ್ಟೆಡ್ ಜ್ಯೂಸ್ನ ಅವಶ್ಯಕತೆ ಯಾಕಿದೆ? ನಾರು ಬೇರು ಚೆನ್ನಾಗಿ ಫೈಬರ್ ಸಮೇತ ಹಣ್ಣನ್ನು ತಿನ್ನಿ. ದನ್ ಭಗವಂತ ಹ್ಯಾಸ್ ಗಿವನ್ ಯು ದ ಫಾರ್ಮ್, ಹಲ್ಲು ಕೊಟ್ಟಿದ್ದಾನೆ, ಜೀರ್ಣಿಸ್ಕೊಳ್ಳೋ ಕರಡು ಕೊಟ್ಟಿದ್ದಾನೆ, ಜೀರ್ಣ ಮಾಡ್ಕೊಳ್ತಕ್ಕಂಥ ತಾಕತ್ತು ಶಕ್ತಿ ನಮಗಿದೆ, ಕೊಂಡ್ಕೊಳ್ತಕ್ಕಂಥ ಸಾಮರ್ಥ್ಯ. ಇಟ್ಸ್ ಮೋರ್ ಚೀಪರ್, ಫ್ರೂಟ್ಸ್ ಆರ್ ಮೋರ್ ಚೀಪರ್ ದನ್ ದ ರೆಡಿಮೇಡ್ ಡ್ರಿಂಕ್. ನ್ಯಾಷನಲ್ ಎಕಾನಮಿ ನೀವು ಎಲ್ಲ ಎಲ್ಲ ಸ್ಟಿಲ್, ಬಟ್ ಸ್ಟಿಲ್ ನಮ್ಮ ಅಭ್ಯಾಸ ಏನಿದೆ ಅದು ಎನರ್ಜಿ ಡ್ರಿಂಕ್ ಕೊಡಿದ ತಕ್ಷಣ ಎನರ್ಜಿ ಬರುತ್ತೆ ಎನ್ನುವಂತ ಒಂದು ತಿಳುವಳಿಕೆ. ಸೊ ಡ್ರಿಂಕ್ಸ್ ಕನ್ಸ್ಯೂಮ್ ಮಾಡ್ತೀವಲ್ಲ ಸರ್, ನಾವಾಗ ಏನಾಗುತ್ತೆ ಒಳಗಡೆ ನಮ್ಗೆ? ಯಾಕೆ ಗೊತ್ತಾ, ನಾವು ಒಪ್ಕೊಳ್ಳಕ್ ಕಡಿಯಿಲ್ಲ, ನಾವು ಅದು ಕೊಡಿದ ತಕ್ಷಣ ನಮ್ಗೆ ಏನೋ ದೊಡ್ಡ ಎಫೆಕ್ಟ್ ಆಗ್ಬಿಡಲ್ಲ. ದಿಸ್ ವಾಟ್ ವಿಸೇಸ್, ಏ ಅಷ್ಟೊಂದೇ ಆಗಿಲ್ಲ ಬಿಡು, ನಾನು ಆರಾಮಾಗಿದ್ದೀನಿ. ಏನಾಗುತ್ತೆ ಒಳಗಡೆ ಏನಾಗುತ್ತೆ? ಡ್ರಿಂಕ್ಸ್ ಅಂದ್ರೆ ನಾವ್ ಎರಡ್ ತರ ವಿಂಗಡಿಸಬಹುದು. ಒಂದು ದೇಹಕ್ಕೆ ಮಾಂಸಖಂಡಗಳಿಗೆ ಎನರ್ಜಿ ಕೊಡುವಂತ ಡ್ರಿಂಕ್ಸ್, ಕರೆಕ್ಟ್. ಅಂದ್ರೆ ಸಿಂಪಲ್ ಗ್ಲೂಕೋಸ್, ಎಳ್ನೀರು ಅಥವಾ ಯಾವ್ದಾದ್ರು ಹಣ್ಣಿನ ರಸ ತಗೊಂಡ್ರೆ ದೇಹಕ್ಕೆ ಎನರ್ಜಿ ಬರುತ್ತೆ. ಇವಾಗ ನಾವು ಎನರ್ಜಿ ಡ್ರಿಂಕ್ಸ್ ಅಂತ ಮಾತಾಡ್ತಾರೆ, ಮೆದುಳಿಗೆ ಎನರ್ಜಿ ಕೊಡುವಂತ ಡ್ರಿಂಕ್ಸ್, ಇವಾಗ ರೆಡ್ ಬುಲ್ ಆಯ್ತು ಅಥವಾ ಇನ್ನೊಂದಾಯ್ತು, ಕೆಫಿನ್ ಜಾಸ್ತಿ ಇರುತ್ತೆ. ಇದ್ರಲ್ಲಿ ಏನು ಕ್ಯಾಲೋರೀಸ್ ಇರಲ್ಲ, ಓಡಾಡುತ್ತೆ ಕೆಫಿನ್ ಜಾಸ್ತಿ ಇರೋದ್ರಿಂದ. ಕೆಫಿನ್ ಇಸ್ ಇಟ್ ಟ್ರೂ? ತಪ್ಪು, ಇದೊಂದು ತಪ್ಪು. ಕೆಫಿನ್, ಕೆಫಿನ್ ನಾನು ಹೇಳ್ತೇನೆ, ಕೆಫಿನ್ ಇಸ್ ಎ
ವಂಡರ್ಫುಲ್ ವ್ಯಾಸೋ ಕನ್ಸ್ಟ್ರಿಕ್ಟರ್. ವ್ಯಾಸೋ ಕನ್ಸ್ಟ್ರಿಕ್ಟರ್ ಅಂದ್ರೆ ಬ್ಲಡ್ ವೆಸಲ್ ನ ಕನ್ಸ್ಟ್ರಿಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮೈಗ್ರೇನ್ ಅಂತ ತಲೆನೋವಿಂದ ತುಂಬಾ ಜನ ಸಫೇರ್ ಆಗ್ತಾರೆ. ಮೈಗ್ರೇನ್ ಬರೋದು ಯಾಕೆ? ಮೆದುಳಿಗೆ ರಕ್ತ ಸಂಚಾರ ಮಾಡೋ ಬ್ಲಡ್ ವೆಸಲ್ಸ್ ಡೈಲೇಟ್ ಆಗುತ್ತೆ. ಡೈಲೇಟ್ ಆಗುತ್ತೆ, ನೀವು ಒಂದ್ ಕಪ್ ಬಿಸಿ ಕಾಫಿ ಕುಡಿದ್ರೆ ಬ್ಲಡ್ ವೆಸಲ್ಸ್ ಕನ್ಸ್ಟ್ರಿಕ್ಟ್ ಆಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ. ಇವಾಗ ಯಾವುದೇ ಯಾರಿಗೆ ತಲೆನೋವು ಬಂದಾಗ ಒಂದ್ ಬಿಸಿ ಕಪ್ ಕಾಫಿ ಕುಡಿದ್ರೆ ಇದಾಗುತ್ತೆ. ಬಟ್ ಇವಾಗ ಇದು ಎನರ್ಜಿ ಡ್ರಿಂಕ್ಸ್, ಮೆದುಳಿಗೆ ಎನರ್ಜಿ ಕೊಡುವಂತ ಡ್ರಿಂಕ್ಸ್, ಇದ್ರಲ್ಲಿ ಏನಾಗುತ್ತೆ, ಕೆಫಿನ್ ತುಂಬಾ ಇರುತ್ತೆ. ಒಂದು ಹತ್ತು ಪಟ್ಟು ಇರುತ್ತೆ. ಇವಾಗ ಒಂದ್ ಕಪ್ ಕಾಫಿಯಲ್ಲಿ ಇರೋಷ್ಟು ಇದು ಜಸ್ಟ್ ಒಂದ್ 10 ml ರೆಡ್ ಬುಲ್ ಅಲ್ಲಿ ಇರುತ್ತೆ. ಸೊ ಒಂದ್ ರೆಡ್ ಬುಲ್ ಅವನು ಆ ವ್ಯಕ್ತಿ ಇದು ಸೇವಿಸಿದ್ರೆ ಇಟ್ಸ್ ಈಕ್ವಲ್ ಟು ಅಬೌಟ್ 10-15 ಕಪ್ಸ್ ಆಫ್ ಕಾಫಿ. ಓ ಮೈ ಗುಡ್ನೆಸ್, ಬಹುಶಃ ಇದನ್ನ ಕನ್ಸ್ಯೂಮ್ ಮಾಡ್ತಿರೋರಿಗೆ ಒಮ್ಮೆ ಶಾಕ್ ಆಗಿರ್ತೀರಾ ಡಾಕ್ಟರ್ ಕಾಶಿನಾಥ್ ಅವ್ರು ಹೇಳ್ತಿರೋದು. ರಘುವರ್ ಆಡ್ ಮಾಡ್ತಿದ್ದಾರೆ ಮತ್ತು ಕಿಶೋರ್ ಅವರು ಇದ್ದಾರೆ, ಆಯುರ್ವೇದ ತಜ್ಞರು ಇದ್ದಾರೆ ಅವ್ರು ಗೊತ್ತಿಲ್ಲ. ಇವತ್ತಿನ ಕಾರ್ಯಕ್ರಮದ ಮತ್ತೊಂದು ಭಾಗದಲ್ಲಿ ನಾನು ಅದನ್ನ ತಗೋಬೇಕು ಅಂತಿದ್ದೀನಿ. ಕೊನೆಗೆ ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ಇದಕ್ಕೆ ಆಲ್ಟರ್ನೇಟಿವ್ ಏನಿದೆ, ನಮಗೆ ಇದನ್ನೆಲ್ಲ ಬಿಡಬೇಕು ಅನ್ನೋದಾದ್ರೆ ಆಯುರ್ವೇದದಲ್ಲಿ ನಿಜವಾಗ್ಲೂ ಕೂಡ ನಮಗೆ ಏನೇನೆಲ್ಲ ಅಂಶಗಳನ್ನ ಸೇವನೆ ಮಾಡಿದ್ರೆ ಹೇಗಿರ್ಬೋದು ನಾವು ಹೆಲ್ದಿ ಆಗಿ ಅನ್ನೋದನ್ನ ಕೂಡ ಡಿಸ್ಕಸ್ ಮಾಡ್ತೀವಿ. ಒಂದು ಬ್ರೇಕ್, ಬೇಗ ವಾಪಸ್ ಬರ್ತೀವಿ, ಎಲ್ಲ ಹೋಗ್ಬೇಕಾಯ್ತಾರೆ. ರೂಪಾ ಫ್ರಂಟ್ ಲೈನ್, ಯೇ ಆರಾಮ್ ಕಾ ಮಾಮ್ಲಾ ಹೈ. 70% ನೀರಿನಿಂದಾದ ಈ ಶರೀರಕ್ಕೆ ಬೇಕು ಮಿನರಲ್ಸ್. ಅದಕ್ಕಾಗಿಯೇ ಲಕ್ಷಾಂತರ ಡಾಕ್ಟರ್ಸ್ ನ ಭರವಸೆಯದ್ದಾಗಿದೆ ಮಿನರಲ್ ಗಾರ್ಡ್ ಟೆಕ್ನಾಲಜಿ ಇರುವ ಬರೀ ಆಕ್ವಾ ಗಾರ್ಡ್. ಗೈಸ್, ಯೋರ್ ಸಾಫ್ಟ್ ಸರ್ವ್ ಕಿವಿ, ಬ್ಲಾಕ್ ಕರಂಟ್, ಮ್ಯಾಂಗೋ ಮ್ಯಾಂಗೋ. ಇಂಟರ್ನೆಟ್ ಸರಿಸೇವಾ ಕೆಲವು ಹೊತ್ತು ಆಫ್ಲೈನ್ ಗೆ ಬಂದು ಎಂಜಾಯ್ ಮಾಡಿ ಮೆಕ್ಡೊನಾಲ್ಡ್ ಸಾಫ್ಟ್ ಸರ್ವ್ ನ ಮೂರು ಹೊಸ ಫ್ಲೇವರ್ಸ್, ಮ್ಯಾಂಗೋ, ಬ್ಲಾಕ್ ಕರೆಂಟ್ ಮತ್ತು ಕಿವಿ. ಹೇಳ್ದ್ಯಾ, ತುಂಬಾ ಶಕ್ತಿಶಾಲಿ ಅಂತೆ, ಬಲಿಷ್ಠತೆಯಲ್ಲಿ ಪ್ಲಸ್, ಇಡೀ ದೇಶಕ್ಕೆ ಇದು ಹೀರೋ. ಹೌದು, ದಡಿವೆ ಅಲ್ಲದೆ ನಡೀತಾನೆ ಇರುತ್ತೆ. ಮೈಲೇಜ್ ನಲ್ಲೂ ಪ್ಲಸ್, ಎಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಪ್ಲಸ್ ನ ಮ್ಯಾಜಿಕ್ ನೊಂದಿಗೆ ಎಲ್ಲವೂ ಸಾಧನ ಅರ್ಪಿಸುತ್ತಿದ್ದೇವೆ. MRF ಶಕ್ತಿ ಲೈಫ್ ಪ್ಲಸ್, ಪ್ಲಸ್ ನ ಜಾದು. ಉಲ್ಲಾಸ ಬಂದಿದೆ, ಉತ್ಸಾಹ ಬಂದಿದೆ. ಜಿಪ್ಸಿ ಸ್ಕಾಟ್ ರಾಯಲ್ ಬನಿಯನ್ಸ್ ಮತ್ತು ಇನ್ನುವೆ. ತೀವ್ರವಾದ ತಲೆನೋವು ಮತ್ತು ಬೆನ್ನು ನೋವಿಗೆ ಹೊಸ ಅಮೃತಾಂಜನ್ ಸ್ಟ್ರಾಂಗ್. ಹೊಸ ಅಮೃತಾಂಜನ್ ಸ್ಟ್ರಾಂಗ್ ಡಬಲ್ ಪವರ್ ನೊಂದಿಗೆ ತಲೆನೋವು ಮತ್ತು ಬೆನ್ನು ನೋವನ್ನು ಮಾಡುತ್ತೆ ಔಟ್ ಕಿಕ್ ಔಟ್ ಪೇನ್. ಸುಮ್ಮ ಸುಮ್ಮನೆ ನಾನು ನಾನಾಗುವುದಿಲ್ಲ. ದಿನ ಮೊದಲ ಕಿರಣದ ತೀರ ಹುಡುಕಲು ಹೊರಡುವೆ ನಾನು. ಬಿಸಿಲು ನೆರಳು ಹಗಲು ರಾತ್ರಿಯ ಪರಿವೆ ಇಲ್ಲದೆ ಮುನ್ನಡೆಯುವೆ ನಾನು. ಆಗಲೇ ಆ ಉತ್ತಮ ಅನುಭವವನ್ನು ಜಗತ್ತಿನ ತನಕ ತಲುಪಿಸಲು ಸಾಧ್ಯ ನನಗೆ. ಹಾಗೆಯೇ ಸುಮ್ಮನೆ ನಾನು ರಜನೀಗಂಧವಾದುದಲ್ಲ. ಫ್ಯಾನ್ನಲ್ಲಿ ಎಲ್ಇಡಿ? ಮಗ, ಹುಡುಗಿ ಹತ್ರ ಏನಾದ್ರೂ ಕೇಳೋದಿದ್ಯಾ? ಡಿಸೈನರ್ ಫ್ಯಾನ್ಗಳಲ್ಲಿ ಎಲ್ಇಡಿ? ಏನು? ಹೌದು, ಈಗ ಲೂಮಿನಸ್ ಡಿಸೈನರ್ ಫ್ಯಾನ್ಗಳಲ್ಲಿ ಎಲ್ಇಡಿ ಲೂಮಿನಸ್ ಫ್ಯಾನ್ಗಳು, ಫ್ಯಾನ್ ಆಗಿ ಬಿಡುವಿರಿ. ಲೈಫ್ ನಲ್ಲಿ ನಕಲ್ಗಿಂತ ಹೆಚ್ಚು ಬುದ್ಧಿ ಅಗತ್ಯ ಇರುತ್ತೆ. ಡಾಲರ್ ಬಿಗ್ ಬಾಸ್ ಫಿಟ್ ಆಗಿದೆ ಬಾಸ್. ನಿರೀಕ್ಷಿಸದೆ ಬರೋ ತಲೆನೋವಿಗೆ ಅಮೃತ ಜನ್ರೋಲ್. ಅಮೃತಾಂಜನ್ ರೋಲ್ ಆನ್ ಯಾವಾಗಲೂ ಎಲ್ಲಿ ಬೇಕಾದರೂ.